ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ತೆರವುಗೊಳಿಸಲಾಗಿದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಮೂರ್ತಿಯನ್ನು ಬೆಳಗಾವಿ ಜಿಲ್ಲಾಡಳಿತ ಮತ್ತೆ ಪುನರ್ ಪ್ರತಿಷ್ಠಾಪಿಸಬೇಕೆಂದು ತುಮಕೂರಿನಲ್ಲಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟವು ಆಗ್ರಹಿಸಿತ್ತು. ಸಮಾಜದಲ್ಲಿ ಯಾವುದೇ ಕೀರ್ತಿಯನ್ನ ಸಾಧಿಸಬೇಕಾದರೆ ಛಲ ಮುಖ್ಯ. ಛಲ ಹೊಂದಿದ್ದರೆ ಈ ಜಗತ್ತಿನಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ಅದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಛಲದಿಂದ ಓದಿ ಉತ್ತಮ ಪ್ರಜೆಗಳಾಗುವ ಮೂಲಕ ತಾವು ಓದಿದ ಶಾಲೆಯಲ್ಲಿ ಕೀರ್ತಿ ತರಬೇಕು ಎಂದು ಕೋಲಾರದ ವಿಧಾನಸಭಾ ಶಾಸಕ ಕೆ ಶ್ರೀನಿವಾಸಗೌಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇಂದು ಬಂಗಾರಪೇಟೆ ತಾಲೂಕಿನ ಹಂಚಾಳ ಗೇಟ್ನಲ್ಲಿ ಇಂಡಿಜಿನಿಯಸ್ ಪೀಪಲ್ ಎಜುಕೇಶನ್ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ನೂತನ ಲುಂಬಿನಿ ಸಾಂಸ್ಕೃತಿಕ ಕಲಾಭವನ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಳೆದ 3 ದಶಕಗಳಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಿರುವ ಡಾಕ್ಟರ್ ಎಂ ಚಂದ್ರಶೇಖರ್ ಹೋರಾಟದ ಹಾದಿಯನ್ನ ಶ್ಲಾಘನೆ ಮಾಡಿದ್ದ ಅವರು, ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಶಾಲೆಯು ಇಂದು ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಬೆಳೆಯುತ್ತಿದೆ. ಇದರೊಂದಿಗೆ ನರ್ಸಿಂಗ್, ಪ್ಯಾರಾಮೆಡಿಕಲ್, ಐಟಿಐ, ಡಿಪ್ಲೊಮಾ ಕೋರ್ಸ್ಗಳನ್ನ ಪ್ರಾರಂಭಿಸಿ ಗ್ರಾಮೀಣ ಪ್ರದೇಶದ ಮಕ್ಕಳನ್ನ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಿರುವ ಶಾಲೆಯ ಸಮಸ್ತ ಸಿಬ್ಬಂದಿಯ ಶ್ರಮಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ಇವತ್ತು ಯಾವುದೇ ಕೆಲಸ ಮಾಡಬೇಕಾದರೂ ಶ್ರಮ ಮುಖ್ಯ. ಇಂತಹ ಶ್ರಮದಲ್ಲೂ ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಬೆಳೆದು ಬಂದು ಇಂತಹ ಒಂದು ದೊಡ್ಡ ಶಾಲೆಯನ್ನು ಕಟ್ಟುವಂತ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಾಕೊಂಡು ಇದು ಹಳ್ಳಿಗಾಲಿನ ಮಕ್ಕಳಿಗೆ ಪಟ್ಟಣಗಳಲ್ಲಿ ಎಂತೆಂಥ ಶಾಲೆಗಳಿರ್ತವೆ, ಪಟ್ಟಣದಲ್ಲಿ ಅದಕ್ಕೆ ಆದಂತಹ ಬೇರೆ ಬೇರೆ ವ್ಯವಸ್ಥೆಗಳಿರ್ತವೆ. ಆದರೆ ಈ ಹಳ್ಳಿಗಾಡಿನಲ್ಲಿ ಈ ಕಡೆ ಶಾಲೆಗಳನ್ನು ನಡೆಸುವಂತಹದ್ದು ಅಷ್ಟು ಸುಲಭ ಅಲ್ಲ. ಇವತ್ತು ಅಂತಹದನ್ನ ಇವರು ಮಾಡಿ ಎಲ್ಲ ಸಮಾಜಗಳಿಗೂ ಕೂಡ ಒಂದು ಮಾದರಿಯಾಗಿ ನಿಂತಿದ್ದಾರೆ. ಈ ಚಂದ್ರಶೇಖರ್ ಅವರ ಇವತ್ತು ಏನು ಪರಿಣಾಮ, ನಾನು ಇವತ್ತೇ ಅಲ್ಲ, ನಾನು ರಾಜಕಾರಣಕ್ಕೆ ಕಾಲಿಟ್ಟಾಗಿದ್ದ ಅವ್ರ ಜೊತೆಯಲ್ಲಿ ನಾನು ಒಡನಾಡಿಯಾಗಿದ್ದೀನಿ ಎನ್ನುವಂತಹ ವೇದಿಕೆಯಲ್ಲಿ ಖ್ಯಾತ ವಕೀಲರು ಹಾಗೂ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಯುಕ್ತಕರಾದ ಕೆವಿ ಶಂಕರಪ್ಪ, ಬಿಸಪ್ಪಗೌಡ, ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅರುಣ್ ಪ್ರಸಾದ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಎಂವಿ ಜನಾರ್ದನ್, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ವೆಂಕಟೇಶಪ್ಪ, ಮುನಿರೆಡ್ಡಿ, ಶಿಕ್ಷಕರಾದ ಜಿ ರವೀಂದ್ರ, ಮಾಗೇರಿ ವೆಂಕಟೇಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಚಿಕ್ಕಬಳ್ಳಾಪುರದಲ್ಲಿ ಆಯ್ದ ಸೀಮಿತ ಭಾಗಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ನೆರವೇರಿಸಲಾಯಿತು. ಚಿಕ್ಕಬಳ್ಳಾಪುರದ ಗಲ್ಲಿ ಗಲ್ಲಿಗಳಲ್ಲಿ ಮುಖ್ಯ ರಸ್ತೆ ಪ್ರದೇಶ ವಾರ್ಡುವಾರು ಗಣೇಶೋತ್ಸವ ಸಮಿತಿಗಳನ್ನ ಪ್ರತಿಷ್ಠಾಪಿಸುತ್ತಿದ್ದು ವಿಘ್ನ ವಿನಾಶಕನಿಗೆ ಈ ಬಾರಿ ಕೊರೋನಾ ಸೋಂಕಿನ ಭೀತಿ ವಿಘ್ನ ತಂದಿಟ್ಟಿದೆ. ಆಯ್ದ ಸೀಮಿತ ಭಾಗಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಗಣೇಶನ ಮೂರ್ತಿಗಳು ಪ್ರತಿಷ್ಠಾಪಿಸಿ ಪೂಜೆಯನ್ನ ನೆರವೇರಿಸಲಾಯಿತು. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಗಣಪತಿಯ ಹಬ್ಬಕ್ಕೆ ಮೆರುಗು ತುಂಬುತ್ತಿದ್ದು ಸಮಿತಿಗಳು ಈ ಬಾರಿ ಸರಳವಾಗಿ ಹಬ್ಬ ಆಚರಿಸಿದವು. ನಗರದ ಮನೆ ಮನೆಗಳಲ್ಲಿ ಕೂಡ ಗಣೇಶನ ಆರಾಧನೆ ಬಹು ಜೋರಿನಿಂದಲೇ ನಡೆದಿದ್ದು ಬಗೆ ಬಗೆಯಲ್ಲಿ ಮಂಟಪವನ್ನ ನಿರ್ಮಿಸಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಮೋದಕ ಕಡುಬು ಮಾಡಿ ನೈವೇದ್ಯ ಅರ್ಪಿಸುವ ಜೊತೆಗೆ ರಜೆಯ ಮೋಜಿನಲ್ಲಿ ನಾಗರಿಕರು ಹಬ್ಬದೂಟವನ್ನ ಸವಿದರು. ಪರಿಸರದ ಮೇಲೆ ಭಾರಿ ಪರಿಣಾಮ ಬೀರುವಂತಹ ಪಿಒಪಿ ಗಣೇಶ ಹಾಗೂ ರಾಸಾಯನಿಕ ಬಣ್ಣಗಳನ್ನೊಳಗೊಂಡ ಮೂರ್ತಿಗಳನ್ನ ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿಷೇಧಿಸಿದ್ದು ಸೋಂಕಿನ ಕಾರಣಕ್ಕೆ ಈ ಬಾರಿ ಮೆರವಣಿಗೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸದಂತೆ ತಿಳಿಸಲಾಗಿತ್ತು. ಅಮೋಘ ನ್ಯೂಸ್ನೊಂದಿಗೆ ಮಾತನಾಡಿದ 5ನೇ ವಾರ್ಡಿನ ನಗರಸಭಾ ಸದಸ್ಯರಾದ ನಾಗರಾಜ್, ಕೋವಿಡ್-19 ಹಿನ್ನೆಲೆಯಲ್ಲಿ ಸರ್ಕಾರದ ನಿಯಮಾವಳಿ ಪ್ರಕಾರ ಗಣೇಶೋತ್ಸವ ಆಚರಣೆ ಮಾಡಿದ್ದು ನಮ್ಮ ವಾರ್ಡಿನ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಪ್ರತಿ ವರ್ಷ ನಡೆಸಲಾಗುತ್ತಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಲಿಲ್ಲ, ಆದರೆ ವಿಘ್ನ ವಿನಾಶಕನಲ್ಲಿ ಕೊರೋನಾ ನಿವಾರಣೆ ಮಾಡುವಂತೆ ಪ್ರಾರ್ಥಿಸಿದ್ದೇವೆ ಎಂದರು. ಬಳ್ಳಾಪುರ ಪೊಲೀಸ್ ಕ್ವಾರ್ಟರ್ಸಿನ ವಿನಾಯಕ ಗೆಳೆಯರ ಬಳಗದಿಂದ ಸತತವಾಗಿ 3 ವರ್ಷಗಳಿಂದ ವಿನಾಯಕನ ಪ್ರತಿಷ್ಠಾಪನಾ ಕಾರ್ಯಕ್ರಮ, ವಿಸರ್ಜನೆ ಕಾರ್ಯಕ್ರಮ ಭಾಳಷ್ಟು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಳೆದ 2 ವರ್ಷವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಿ ಅವರಿಗೆ ಭಾಳ ರೂಢಿ ಇತ್ತು. ಆದರೆ ಈ ವರ್ಷ ಕೊರೋನಾ ಸೋಂಕಿನಿಂದ ಯಾವುದೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡೋಕ್ಕಾಗ್ತಾ ಇಲ್ಲ. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಇತಿಹಾಸ ಪ್ರಸಿದ್ಧ ಕ್ಯಾತ್ಸಂದ್ರದ ಆದಿಶಕ್ತಿ ದೊಡ್ಡಮ್ಮನವರ ದೇವಸ್ಥಾನಕ್ಕೆ ತೊಂದರೆ ಆಗದಂತೆ ಕ್ಯಾತ್ಸಂದ್ರದ ಲೆವೆಲ್ ಕ್ರಾಸಿಂಗ್ ಬಳಿ ರೈಲ್ವೆ ಫ್ಲೈಓವರ್ ನಿರ್ಮಿಸಲಿ ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇತಿಹಾಸದ ಪ್ರಸಿದ್ಧ ಕ್ಯಾತ್ಸಂದ್ರದ ಶ್ರೀ ಆದಿಶಕ್ತಿ ದೊಡ್ಡಮ್ಮವರ ದೇವಸ್ಥಾನಕ್ಕೆ ಯಾವುದೇ ರೀತಿ ತೊಂದರೆಯಾಗದಂತೆ ಕ್ಯಾತ್ಸಂದ್ರದ ಲೆವೆಲ್ ಕ್ರಾಸಿಂಗ್ ಬಳಿ ರೈಲ್ವೆ ಫ್ಲೇಮ್ ಓವರ್ ಅನ್ನ ಈ ಹಿಂದೆ ಪ್ರಕಟಣೆಯಂತೆ 100 ಮೀಟರ್ಗಳಷ್ಟು ಮಾತ್ರ ನಿರ್ಮಾಣ ಮಾಡಬೇಕು. 100 ಮೀಟರ್ಗಿಂತ ಹೆಚ್ಚಾದರೆ ಫ್ಲೇಮ್ ಓವರ್ ನಿರ್ಮಾಣಕ್ಕೆ ಬಿಡುವುದಿಲ್ಲ, ಯಾವುದೇ ರೀತಿಯ ಹೋರಾಟಕ್ಕೂ ನಾವು ಸಿದ್ಧ ಎಂದು ಈ ಭಾಗದ 33 ಹಳ್ಳಿ, 18 ಕೋಮಿನ ಯಜಮಾನರುಗಳು ಹಾಗೂ ಜನಾಂಗದವರು ಒಮ್ಮತ ತೀರ್ಮಾನಕ್ಕೆ ಬಂದರು.
ಕ್ಯಾತ್ಸಂದ್ರದ ಶ್ರೀ ಆದಿಶಕ್ತಿ ದೊಡ್ಡಮ್ಮವರ ದೇವಸ್ಥಾನದ ಆವರಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಪಟೇಲ್ ಅರುಣ ನಗರದ ಕ್ಯಾತ್ಸಂದ್ರದಿಂದ ಶ್ರೀ ಸಿದ್ಧಗಂಗಾ ಮಠಕ್ಕೆ ಹೋಗುವ ರಸ್ತೆಯಲ್ಲಿ ರೈಲ್ವೆ ಫ್ಲೇಮ್ ಓವರ್ ನಿರ್ಮಾಣ ಮಾಡಲು ಉದ್ದೇಶಿಸಿದ್ದು ಕ್ಯಾತ್ಸಂದ್ರದ ರೈಲ್ವೆ ಹಳ್ಳಿಯಿಂದ ಉಭಯ ಕಡೆ 30 ಮೀಟರ್ ಅಂಡರ್ ಬ್ರಿಡ್ಜ್ ಹಾಗೂ 100 ಮೀಟರ್ ಫ್ಲೇಮ್ ಓವರ್ ನಿರ್ಮಾಣಕ್ಕೆ ನಮ್ಮ ಒಪ್ಪಿಗೆ ಇದೆ ಎಂದರು. ಯಜಮಾನ ಗಂಗಾ ಹನುಮಯ್ಯ ಮಾತನಾಡಿ, ರೈಲ್ವೆ ಇಲಾಖೆಯವರು ಇತ್ತೀಚೆಗೆ ನೀಲನಕ್ಷೆಯಲ್ಲಿ 210 ಮೀಟರ್ ಎಂದು ತೋರಿಸಿದ್ದಾರೆ. ಇದರಿಂದ ಈ ಭಾಗದ 33 ಹಳ್ಳಿಗಳು, 18 ಕೋಮಿನ್ ಯಜಮಾನರುಗಳು, ಜನಾಂಗದವರು, ಭಕ್ತಾದಿಗಳು, ಸಾರ್ವಜನಿಕರು ಆತಂಕಕ್ಕೊಳಗಾಗಿದ್ದು ಯಾವುದೇ ಕಾರಣಕ್ಕೂ 210 ಮೀಟರ್ ಫ್ಲೇಮ್ ಓವರ್ ಮತ್ತು ಅಂಡರ್ ಬ್ರಿಡ್ಜ್ ನಿರ್ಮಾಣ ಮಾಡಲು ನಾವು ಒಪ್ಪುವುದಿಲ್ಲ. ಈ ಹಿಂದೆ ಪ್ರಕಟಿಸಿರುವಂತೆ 100 ಮೀಟರ್ ಫ್ಲೇಮ್ ಓವರ್ ಮತ್ತು ಅಂಡರ್ ಬ್ರಿಡ್ಜ್ ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿದರು. ಸಂಸದರು ಮತ್ತು ಜಿಲ್ಲಾಧಿಕಾರಿಗಳು ಈ ಭಾಗಕ್ಕೆ ಭೇಟಿ ನೀಡಿ ಕ್ಯಾತ್ಸಂದ್ರ ಗ್ರಾಮವು ಸೇರಿದಂತೆ 33 ಹಳ್ಳಿಗಳು, 18 ಕೋಮಿನ್ ಯಜಮಾನರು ಹಾಗೂ ಜನಾಂಗದವರೊಂದಿಗೆ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುವಂತೆ ಮನವಿ ಮಾಡಿದರು. ಸಭೆಯಲ್ಲಿ ಯಜಮಾನ ಅರುಣ್ ಪ್ರತಾಪ್ ಮದಕರಿ ಸೇರಿದಂತೆ 33 ಹಳ್ಳಿಗಳ 18 ಕೋಮಿನ್ ಜನಾಂಗದವರು ಯಜಮಾನರುಗಳು ಭಾಗವಹಿಸಿದ್ದರು. ದೇವನಹಳ್ಳಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ರಾಜ್ಯದಲ್ಲಿ ನಮ್ಮ ವೇದಿಕೆಯ ಸದಸ್ಯರು ಹೆಚ್ಚಾಗಿದ್ದು ದೇವನಹಳ್ಳಿಯಲ್ಲಿಯೂ ನಮ್ಮ ವೇದಿಕೆಯ ಶಕ್ತಿ ಹೆಚ್ಚಾಗಿದ್ದು ಶಾಂತಕುಮಾರ್, ಗಜೇಂದ್ರ, ಎಸ್ಪಿ ಮುನಿರಾಜು, ಸತೀಶರಂತರ ಸಂಘಟನೆ ಮಾಡುವ ಸದಸ್ಯರಿದ್ದು ಇನ್ನು ಹೆಚ್ಚಿನ ಸದಸ್ಯರುಗಳನ್ನ ಸೇರಿಸಿಕೊಳ್ಳುವ ಸಲುವಾಗಿ ಈ ಅಭಿಯಾನವನ್ನ ಪ್ರಾರಂಭಿಸಲಾಗಿದೆ. ಕನ್ನಡ ನಾಡಿನ ಜನಕ್ಕೆ ಯಾವುದೇ ರೀತಿಯ ತೊಂದರೆಯಾದರೆ ನಮ್ಮ ಹೋರಾಟ ಇದ್ದೇ ಇರುತ್ತದೆ. ಅದೇ ರೀತಿಯಲ್ಲಿ ದೇವನಹಳ್ಳಿ ಟೋಲ್ನಲ್ಲಿ ಹೆಚ್ಚಿನ ದರ ತೆಗೆದುಕೊಳ್ಳುತ್ತಿದ್ದು ಅದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಹಾಗೂ ಅನ್ಯ ಭಾಷೆಯರು ನಾಡಿನ ಜನತೆಯ ಮಳೆ ದಬ್ಬಾಳಿಕೆ ಮಾಡುತ್ತಿರುವುದು ಕಂಡು ಬಂದಿದ್ದು ಹೋರಾಟ ಮಾಡಬೇಕಿದ್ದು ವೇದಿಕೆಯ ಸಂಪನ್ಮೂಲ ಕ್ರೋಢೀಕರಣ ಹಾಗೂ ರಾಜ್ಯಾದ್ಯಂತ ಇರುವ ಸದಸ್ಯರ ಬಲ ತಿಳಿಯಲು ಹಾಗೂ ಇನ್ನಷ್ಟು ಬಲಪಡಿಸಲು ಸದಸ್ಯತ್ವ ನೋಂದಣಿ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಡಿಜಿಟಲ್ ತಂತ್ರಜ್ಞಾನ ಗುರುತಿನ ಚೀಟಿ ನೀಡಲಾಗುವುದು ಎಂದರು. ಈ ಸಮಯದಲ್ಲಿ ಕರವೇ ಗೌರವ ಅಧ್ಯಕ್ಷ, ಸಮಾಜ ಸೇವಕ ದ್ಯಾವರಹಳ್ಳಿ ಶಾಂತಕುಮಾರ್, ಕರವೇ ಪ್ರಾವೀಣ್ಯ ಶೆಟ್ಟಿ ಬಳಗದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ನಿಮ್ಮ ವೇದಿಕೆಯ ಹೋರಾಟಕ್ಕೆ ಬೆಂಬಲವಿದ್ದು ಅಗತ್ಯ ಬಿದ್ದರೆ ನಾಡು ನುಡಿ ಭಾಷೆ ವಿಷಯದಲ್ಲಿ ನಿಮ್ಮ ಜೊತೆಯಲ್ಲಿ ಕೈಜೋಡಿಸುವುದಾಗಿ ತಿಳಿಸಿದರು. ಅಧ್ಯಕ್ಷರಾದ ಸಾವಕನಹಳ್ಳಿ ಎಸ್ಪಿ ಮುನಿರಾಜು ಹಾಗೂ ದ್ಯಾವರಹಳ್ಳಿ ಶಾಂತಕುಮಾರ್ 50,000 ರೂಗಳು ದೇಣಿಗೆ, ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಪಾಧ್ಯಕ್ಷ ಗಜೇಂದ್ರ 50,000 ರೂಗಳ ದೇಣಿಗೆ ನೀಡಿದರು. ಇನ್ನು ಕೆಲವರು 2,000, 5,000, 10,000ಗಳ ದೇಣಿಗೆ ನೀಡಿ ಸದಸ್ಯತ್ವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಸಮಯದಲ್ಲಿ ಕರವೇ ತಾಲೂಕು ಗೌರವ ಅಧ್ಯಕ್ಷರಾದ ಶಾಂತಕುಮಾರ್, ರಾಜ್ಯ ಉಪಾಧ್ಯಕ್ಷ ಶಿವರಾಜ್ ಗೌಡ, ತಾಲೂಕು ಅಧ್ಯಕ್ಷ ಬಾಬು, ಉಪಾಧ್ಯಕ್ಷ ಗೋಕರೆ ಸತೀಶ್, ಕಾರ್ಯದರ್ಶಿ ದೊಡ್ಡಸಣ್ಣೆ ಮುನಿಕೃಷ್ಣ, ಉಪಾಧ್ಯಕ್ಷ ರಮೇಶ್ ಶಿವ್ ಸೇರಿದಂತೆ ಅನೇಕ ಸದಸ್ಯರು ಉಪಸ್ಥಿತರಿದ್ದರು. ಡಿಸಿ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ಶ್ರೀನಿವಾಸ್ಪುರದಲ್ಲಿ ಚಿಕಿತ್ಸೆಗೆಂದು ಬಂದ ರೋಗಿಗಳಿಗೆ ಖಾಸಗಿ ಆಸ್ಪತ್ರೆಯ ವೈದ್ಯರು ಸ್ಪಂದಿಸದೆ ಹೀನಮಾನವಾಗಿ ನಿಂದಿಸಿ ಕಳುಹಿಸಿರುವ ಪ್ರಸಂಗ ವರದಿಯಾಗಿದೆ. ಮಗುವಿಗೆ ಕಿವಿಯಲ್ಲಿ ಕಲ್ಲು ಸಿಕ್ಕಿಕೊಂಡು ನೋವುಣ್ಣುತ್ತಿದ್ದರೆ ಚಿಕಿತ್ಸೆ ನೀಡದೆ ನಿರ್ಲಕ್ಷ್ಯ ಮಾಡುವುದರೊಂದಿಗೆ ನಿಂದಿಸಿದ ಶ್ರೀನಿವಾಸಪುರ ಪಟ್ಟಣದ ಪವನ್ ಹಾಸ್ಪಿಟಲ್ ಮಾಲೀಕರು ಹಾಗೂ ವೈದ್ಯ ಡಾಕ್ಟರ್ ವೇಣುಗೋಪಾಲ್ ಪಟ್ಟಣದ ಖಾಸಗಿ ಆಸ್ಪತ್ರೆಯ ವೈದ್ಯ ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ವೇಣುಗೋಪಾಲರಿಂದ ಚಿಕಿತ್ಸೆಗೆಂದು ಬಂದವರ ಮೇಲೆ ಅವಾಚ್ಯ ಶಬ್ದಗಳು ಸುರಿಮಳೆ. ಒಂದೆಡೆ ಶಿಸ್ತಿನ ಪಕ್ಷವೆಂದು ಹೆಸರು ಪಡೆದ ಬಿಜೆಪಿ ಪಕ್ಷದಲ್ಲಿದ್ದುಕೊಂಡು ಅಶಿಸ್ತು ತೋರುವುದರೊಂದಿಗೆ ಪಕ್ಷದ ಸಿದ್ಧಾಂತಗಳಲ್ಲಿ ಒಂದಾದ ಸೇವೆಯನ್ನೇ ನಿರ್ಲಕ್ಷಿಸಿದ ವೈದ್ಯ ಮಗುವಿನ ಪೋಷಕರು ಒಳಬಂದರೆ ಹೊರಗೆ ಹೋಗಿ ಕಾಯಿರಿ ಎಂದು ಹೇಳಿದ್ದಾನು. ಮೊಬೈಲ್ನಲ್ಲೇ ಸಂಭಾಷಣಾ ನಿರತನಾಗಿ ಚಿಕಿತ್ಸೆಗೆಂದು ಬಂದವರ ನೋವನ್ನ ಪರಿಹರಿಸದ ಶಿಸ್ತಿನ ಪಕ್ಷದ ಜಿಲ್ಲಾಧ್ಯಕ್ಷ, ಇಂಥವರಿಂದಲೇ ಪಕ್ಷಕ್ಕೆ ಕೆಟ್ಟ ಹೆಸರೆಂದು ಜಮೆಗೂಡಿನ ಸಾರ್ವಜನಿಕರಿಂದ ಮೂದಲಿಕೆ. ಪೋಷಕರು ಅಂಗಲಾಚಿದರೆ ಕ್ಯಾರಿಂಗ್ ಎನ್ನದ ಇಂತಹ ಅಸಾಮಿ ಇನ್ನು ದೇಶಕ್ಕೇನು ಸೇವೆ ಮಾಡುತ್ತಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬಾಲಕನ ನೋವನ್ನ ನೋಡಿ ಆಕ್ರೋಶಗೊಂಡ ಪೋಷಕರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಸರ್ಕಾರಿ ಆಸ್ಪತ್ರೆಗೆ ಹೋಗಿರೆಂದು ಏಕವಚನ ಕೇಳಿದ ವಿದ್ಯಾವಂತ ಡಾಕ್ಟರ್ ವೇಣುಗೋಪಾಲ್. ಹರ್ಷವರ್ಧನ್, ಅಮೋಘ ನ್ಯೂಸ್, ಶ್ರೀನಿವಾಸಪುರ. ಬಂಗಾರಪೇಟೆ ತಾಲೂಕಿನ ಹಂಚಾಳ ಗೇಟ್ನಲ್ಲಿ ನೂತನ ಲುಂಬಿನಿ ಸಾಂಸ್ಕೃತಿಕ ಕಲಾಭವನದ ಸಮಾರೋಪ ಸಮಾರಂಭ ನಡೆಯಿತು. ಸಮಾಜದಲ್ಲಿ ಯಾವುದೇ ಕೀರ್ತಿಯನ್ನ ಸಾಧಿಸಬೇಕಾದರೆ ಛಲ ಮುಖ್ಯ. ಛಲ ಹೊಂದಿದ್ದರೆ ಈ ಜಗತ್ತಿನಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ಅದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಛಲದಿಂದ ಓದಿ ಉತ್ತಮ ಪ್ರಜೆಗಳಾಗುವ ಮೂಲಕ ತಾವು ಓದಿದ ಶಾಲೆಯಲ್ಲಿ ಕೀರ್ತಿ ತರಬೇಕು ಎಂದು ಕೋಲಾರದ ವಿಧಾನಸಭಾ ಶಾಸಕ ಕೆ ಶ್ರೀನಿವಾಸ್ ಗೌಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇಂದು ಬಂಗಾರಪೇಟೆ ತಾಲೂಕಿನ ಹಂಚಾಳ ಗೇಟ್ನಲ್ಲಿ ಇಂಡಿಜಿನಿಯಸ್ ಪೀಪಲ್ ಎಜುಕೇಶನ್ ಟ್ರಸ್ಟ್ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ನೂತನ ಲುಂಬಿನಿ ಸಾಂಸ್ಕೃತಿಕ ಕಲಾಭವನ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕಳೆದ 3 ದಶಕಗಳಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಿರುವ ಡಾಕ್ಟರ್ ಎಂ ಚಂದ್ರಶೇಖರ್ ಹೋರಾಟದ ಹಾದಿಯನ್ನ ಶ್ಲಾಘನೆ ಮಾಡಿದ್ದ ಅವರು, ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಶಾಲೆಯು ಇಂದು ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಬೆಳೆಯುತ್ತಿದೆ.
ಇದರೊಂದಿಗೆ ನರ್ಸಿಂಗ್, ಪ್ಯಾರಾಮೆಡಿಕಲ್, ಐಟಿಐ, ಡಿಪ್ಲೊಮಾ ಕೋರ್ಸ್ಗಳನ್ನು ಪ್ರಾರಂಭಿಸಿ ಗ್ರಾಮೀಣ ಪ್ರದೇಶದ ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಿರುವ ಶಾಲೆಯ ಸಮಸ್ತ ಸಿಬ್ಬಂದಿಯ ಶ್ರಮಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು. ಇವತ್ತು ಯಾವುದೇ ಕೆಲಸ ಮಾಡಬೇಕಾದರೂ ಶ್ರಮ ಮುಖ್ಯ. ಇಂತಹ ಶ್ರಮದಲ್ಲೂ ಕೆಳಮಟ್ಟದಿಂದ ಮೇಲ್ಮಟ್ಟದವರು ಬೆಳೆದು ಬಂದು ಇಂತಹ ಒಂದು ದೊಡ್ಡ ಶಾಲೆಯನ್ನು ಕಟ್ಟುವಂತ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಾಕೊಂಡು ಇದು ಹಳ್ಳಿಗಾಗಿ ಮಕ್ಕಳಿಗೆ ಪಟ್ಟಣಗಳಲ್ಲಿ ಎಂತೆಂಥ ಶಾಲೆಗಳಿರ್ತವೆ, ಪಟ್ಟಣದಲ್ಲಿ ಅದಕ್ಕೆ ಆದಂತಹ ಬೇರೆ ಬೇರೆ ವ್ಯವಸ್ಥೆಗಳಿರ್ತವೆ. ಆದರೆ ಈ ಹಳ್ಳಿಗಾಡಿನಲ್ಲಿ ಈ ಕಡೆ ಶಾಲೆಗಳನ್ನು ನಡೆಸುವಂತಹದ್ದು ಅಷ್ಟು ಸುಲಭ ಅಲ್ಲ. ಇವತ್ತು ಅಂತಹದನ್ನ ಇವರು ಮಾಡಿ ಎಲ್ಲ ಸಮಾಜಗಳು ಕೂಡ ಒಂದು ಮಾದರಿಯಾಗಿ ನಿಂತಿದ್ದಾರೆ. ಚಂದ್ರಶೇಖರ್ ಅವರ ಇವತ್ತು ಏನು ಪರಿಣಾಮ, ನಾನು ಇವತ್ತೇ ಅಲ್ಲ, ನಾನು ರಾಜಕಾರಣಕ್ಕೆ ಕಾಲಿಟ್ಟಾಗಿದ್ದ ಅವರ ಜೊತೆಯಲ್ಲಿ ನಾನು ಒಡನಾಡಿಯಾಗಿದ್ದೀನಿ ಎನ್ನುವಂತಹ ವೇದಿಕೆಯಲ್ಲಿ ಖ್ಯಾತ ವಕೀಲರು ಹಾಗೂ ಸ್ಕೌಟ್ಸ್ ಅಂಡ್ ಗೈಡ್ಸ್ ಆಯುಕ್ತಕರಾದ ಕೆವಿ ಶಂಕರಪ್ಪ, ಬಿಸಪ್ಪಗೌಡ, ಜಿಲ್ಲಾ ಪಂಚಾಯತಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಅರುಣ್ ಪ್ರಸಾದ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಎಂವಿ ಜನಾರ್ದನ್, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ವೆಂಕಟೇಶಪ್ಪ, ಮುನಿರೆಡ್ಡಿ, ಶಿಕ್ಷಕರಾದ ಜಿ ರವೀಂದ್ರ, ಮಾಗೇರಿ ವೆಂಕಟೇಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ತಿಪಟೂರು ತಾಲೂಕು ಬನ್ನಿಹಳ್ಳಿಯಲ್ಲಿ ನಮ್ಮೂರು ನಮ್ಮ ಕೆರೆ ಕೆರೆ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಪ್ರಕೃತಿಯ ಆರಾಧನೆಯಿಂದ ಮನುಷ್ಯನ ನೆಮ್ಮದಿ ಜೀವನ ಸಾಧ್ಯ. ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ ಉಳಿಸಿ, ನಮ್ಮ ಸುತ್ತಮುತ್ತಲ ಜಲಮೂಲಗಳ ರಕ್ಷಣೆ ಮಾಡಿ ಎಂದು ಕೆರೆಗುಡಿ ರಂಗಾಪುರ ಮಠದ ಶ್ರೀ 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 ಗುರುಪರ ದೇಶಿಕೇಂದ್ರ ಮಹಾಸ್ವಾಮಿಯವರು ತಿಳಿಸಿದರು. ತಿಪಟೂರು ತಾಲೂಕಿನ ಬನ್ನಿಹಳ್ಳಿಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಕೆರೆ ಅಭಿವೃದ್ಧಿ ಸಮಿತಿ ಬನ್ನಿಹಳ್ಳಿ ಇದರ ಆಶ್ರಯದಲ್ಲಿ ನಡೆದ ನಮ್ಮೂರು ನಮ್ಮ ಕೆರೆ ಕೆರೆ ಹಸ್ತಾಂತರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀಗಳು ಮಾತನಾಡಿದ ಅವರು, ಜನರ ದುರಾಸೆ ಮತ್ತು ಅತಿ ಬುದ್ಧಿವಂತಿಕೆಯಿಂದ ಸಮಾಜದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣದ ಜೊತೆಗೆ ನಾಡಿನಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಗಳು ಹೆಚ್ಚಾಗುತ್ತಿದೆ. ಇದು ಮಾನವನಿಗೆ ಪ್ರಕೃತಿ ಕಲಿಸುವ ಪಾಠ ಎಂದರು. ಹಾಗೂ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನಾಡಿನ ಉದ್ದಗಳಕ್ಕೂ ಸಮಾಜ ಹಾಗೂ ಜನರ ಉದ್ಧಾರಕ್ಕೆ ಮಾಡುತ್ತಿರುವ ಕಾರ್ಯಕ್ಕೆ ಅತ್ಯಂತ ಶ್ಲಾಘನೀಯ ಎಂದು ತಿಳಿಸಿದರು. ಹಿಂದೆಲ್ಲ ದೈವದತ್ತವಾಗಿ ಪ್ರಕೃತಿ ತತ್ವವಾಗಿ ಸಮೃದ್ಧಿಯಾಗಿ ಮಳೆ ಬರ್ತಾ ಇತ್ತು, ಕೆರೆ ಕಟ್ಟೆ ತುಂಬಿಕೊಂತ ಇದ್ದು ನಾವು ಚೆನ್ನಾಗಿತ್ತು. ದಿನೇ ದಿನ ಅದು ಪ್ರಕೃತಿಯ ವಿಕೋಪ ಅಲ್ಲ, ನಮ್ಮ ಶಾಸ್ತ್ರಗಳಿದ್ದರೆ ನಮ್ಮ ದುರ್ನಡತೆ ನಮ್ಮ ಪ್ರಕೃತಿಯನ್ನು ವಿಕೋಪಕ್ಕೆ ಕುಟ್ಟು ಮಾಡಿ ನಮಗೆಲ್ಲ ಅನಾಹುತ ಮಾಡ್ತಕ್ಕಂಥ ಕಾಲ ಬಂದು ಒದಗಿಬಿಟ್ಟು ಅದನ್ನು ಮನ ಅರಿತು ನಮ್ಮ ವೀರೇಂದ್ರ ಹೆಗ್ಡೆಯವ್ರನ್ನ ಇವತ್ತು ಭಕ್ತಿಪೂರ್ವಕವಾಗಿ ನಾವು ನೆನೆಸ್ಕೋಬೇಕು. ಗ್ರಾಮಾಭಿವೃದ್ಧಿ ಯೋಜನೆ ಜನರಿಗೆ ಆರ್ಥಿಕ ಸಹಾಯ ಹಸ್ತ ನೀಡುವುದರ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಹೆಸರುವಾಸಿ. ತಾಲೂಕಿನ ಜನರು ಸಂಸ್ಥೆಯಿಂದ ಪ್ರಯೋಜನ ಪಡೆದುಕೊಂಡು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು. ಗ್ರಾಮಾಭಿವೃದ್ಧಿ ಯೋಜನೆ ಮಾಡುವ ಕಾರ್ಯಕ್ರಮಗಳಿಗೆ ಜನರು ಸಹಕಾರ ನೀಡಿದರೆ ಬನ್ನಿಹಳ್ಳಿಯಂತಹ ಸುಂದರ ಕೆರೆ ನಿರ್ಮಾಣ ಸಾಧ್ಯ ಎಂದು ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶಶಿಧರ್ ಬನ್ನಿಹಳ್ಳಿ, ಆರ್ಥಿಕ ಸಾಕ್ಷರತಾ ಕೇಂದ್ರದ ರೇಖಾ, ವಲಯ ಮೇಲ್ವಿಚಾರಕರಾದ ಅಣ್ಣಪ್ಪ, ಕೃಷಿ ಮೇಲ್ವಿಚಾರಕ ಮಹೇಂದ್ರ, ಪ್ರಸನ್ನ ಕುಮಾರ್ ಹಾಗೂ ಸೇವಾ ಪ್ರತಿನಿಧಿಗಳು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.